उडुपी जिला उस्तुवारी सचिव नर उडुपी जिले समग्र अभिवृद्धि तोगिकोटिव हिरीय सचिव अंगार तूल क्षेत्र सुवू उड़पी प्रतियो विचार आसक्त के समस्या बेटी दिन नि्य चुक ओडाट नडस्ता उस्तुवारी सचिव बढ़िक हत हल कार्यक्रम वेग मुटा अंगार ಎಸ್ ಹೀಗೆ ಪಾದರಸದಂತೆ ಲವಲವಿಕೆಯಿಂದ ಕೆಲಸ ಮಾಡುತ್ತಾ ಇರುವ ಕರಾವಳಿ ಜಿಲ್ಲೆಯ ಹಿರಿಯ ಸಚಿವರಲ್ಲಿ ಎಸ್ ಅಂಗಾರ ಅವರು ಒಬ್ಬರು. ಹಲವು ವರ್ಷಗಳಿಂದ ತನ್ನ ರಾಜಕೀಯ ಜೀವನದಲ್ಲಿ ಅಭಿವೃದ್ಧಿಗಾಗಿ ತನ್ನದೇ ಕೊಡುಗೆಯನ್ನು ನೀಡಿಕೊಂಡು ಬಂದಿರುವ ಇವರು ದಿನನಿತ್ಯ ಜನರ ಒಡನಾಟದಲ್ಲಿ ಇರುವ ರಾಜಕೀಯ ವ್ಯಕ್ತಿ. ದೂರದ ಸುಳ್ಯದಲ್ಲಿ ಶಾಸಕರಾಗಿದ್ದ ಇವರು ಇದೀಗ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಪಾದರಸದಂತೆ ಉಡುಪಿ ಜಿಲ್ಲೆಯಾದ್ಯಂತ ಓಡಾಟವನ್ನು ಮಾಡುತ್ತಿದ್ದಾರೆ. ಇಷ್ಟು ವರ್ಷದ ತನ್ನ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ಲದ ಸ್ವಚ್ಛ ರಾಜಕಾರಣಿ ಯಾರೆಂದು ಕೇಳಿದ್ರೆ ಅದು ಅಂಗಾರ ಅನ್ನೋದು ನಿಸ್ಸಂದೇಹವಾಗಿ ಹೇಳ್ಬೋದು. ವಿದ್ಯಾರ್ಥಿ ಜೀವನದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಪರ್ಕ ಹೊಂದಿದ್ದ ಕಡು ಬಡತನದಲ್ಲಿ ಬೆಳೆದವರು. 1982ರಲ್ಲಿ ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದ ಅಂಗಾರ 1989ರಲ್ಲಿ ಪ್ರಥಮ ಬಾರಿಗೆ ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆಗೆ ಸ್ಪರ್ಧಿಸಿ ಸೋಲು ಕಂಡರು. ಸೋಲು ಕಂಡ ಅಂಗಾರ ಅವರು ಮನೆಯಲ್ಲಿ ಕುರಿತ ಪಕ್ಷದ ಸಂಘಟನೆ ಮತ್ತು ಜನರ ಕಷ್ಟಗಳಲ್ಲಿ ಸ್ಪಂದಿಸುತ್ತಾ ಮತ್ತೆ ಚುನಾವಣೆಗೆ ನಿಂತವರು. ಗೆಲುವಿನ ಸರಮಾಲೆಯನ್ನ ತಮ್ಮ ಪಾಲಿಗೆ 6 ಬಾರಿ ಗೆಲುವು ಸಲ್ಲಿಸಿದ ಅಂಗಾರ ಅವರಿಗೆ ಸಚಿವ ಸ್ಥಾನ ದೊರಕಿತು. ಇದೀಗ ಬೊಮ್ಮಾಯಿ ಸಚಿವ ಸಂಪುಟದಲ್ಲಿ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರುವ ಅಂಗಾರ ದಿನನಿತ್ಯ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳ ನಡುವೆ ಮಾತಿಗೆ ಸಿಕ್ಕಾಗ ಹೇಳುವುದು ಹೀಗೆ. ನಾವು ಏನೇನು ಅಭಿವೃದ್ಧಿಯನ್ನ ಮಾಡಬಹುದು ಅದಕ್ಕೆ ಈಗಾಗಲೇ ಒಂದಷ್ಟು ಮಾಹಿತಿಯನ್ನು ಕೂಡ ತರಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದೇನೆ. ಅದಕ್ಕಾಗಿ ಬ್ರಿಟಿಷರ ಕಾಲದಲ್ಲಿ ಈ ಒಂದು ಒಳನಾಡು ಜಲಸಾರಿಗೆಗೆ ಸಂಬಂಧಪಟ್ಟಾಗಿ ಏನೇನು ಪ್ರಸ್ತಾವನೆಗಳಿದೆ ಅದನ್ನು ಕೂಡ ತಿಳ್ಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ. ಮೂರನೇದಾಗಿ ಇವತ್ತು ಆ ಎಲ್ಲ ರೀತಿಯ ಏನು ಅಭಿಪ್ರಾಯಗಳಿದೆ ಮಾಹಿತಿಗಳಿದೆ ಅದನ್ನು ಕಾರ್ಯರೂಪಕ್ಕೆ ತರಬೇಕಾದ್ರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಯವರ ಸಹಕಾರನೂ ಕೂಡ ನಮಗೆ ಬೇಕಾಗ್ತದೆ. ಅದಕ್ಕಾಗಿ ಈಗಾಗಲೇ ಸರ್ಕಾರದ ಕಡೆಯಿಂದ ಕರಾವಳಿ ಮತ್ತು ಫಿಶರೀಸ್ ಇಲಾಖೆಗೆ ಸಂಬಂಧಪಟ್ಟಾಗಿ ವಿಶೇಷವಾಗಿ ಮೆರಿಟೈನ್ ಬೋರ್ಡಿನ ಒಂದು ರಚನೆಗೊಂಡಿದೆ. ಆ ರಚನೆಯ ಮೂಲಕ ಇವತ್ತು ಕೇಂದ್ರ ಸರ್ಕಾರದಲ್ಲೂ ಕೂಡ ಹೆಚ್ಚಿನ ಒಂದು ಅನುದಾನ ಬರುವಂಥ ಒಂದು ವ್ಯವಸ್ಥೆಗಳಿದೆ. ಅದಕ್ಕಾಗಿ ನಾವು ಆ ರೀತಿಯ ಅನುದಾನಕ್ಕೆ ಬೇಕಾಗಿ ರೀತಿಯ ಪ್ರೊಜೆಕ್ಟ್ಗಳನ್ನು ಕೂಡ ಮಾಡಿ ಕಳಿಸುವಂಥ ಕೆಲಸವನ್ನು ಕೂಡ ಮಾಡಬೇಕಾಗಿದೆ. ಎಲ್ಲ ದಿಕ್ಕಿಂದಲೂ ಕೂಡ ಒಟ್ಟು ಕರಾವಳಿ ಮತ್ತು ಉಡುಪಿಯ ಅಭಿವೃದ್ಧಿಗೆ ಸಂಬಂಧಪಟ್ಟಾಗಿ ಸ್ಥಳೀಯ ಶಾಸಕರ ಮತ್ತು ಸಭಾ ಸದಸ್ಯರ ಮತ್ತು ಎಲ್ಲ ಹಿರಿಯರ ಒಂದು ಅಭಿಪ್ರಾಯ ಪಡ್ಕೊಂಡು ನಾವು ಆ ರೀತಿಯ ಒಂದು ಅಭಿವೃದ್ಧಿಗೆ ಒತ್ತು ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಉಡುಪಿ ಜಿಲ್ಲೆಯಲ್ಲಿ ಬಿಜೆಪಿಯ 5 ಶಾಸಕರು 1 ಸಂಸದರು 1 ವಿಧಾನ ಪರಿಷತ್ ಗ್ರಾಮ ಪಂಚಾಯತ್ ನಗರಸಭೆ ಪುರಸಭೆ ಬಿಜೆಪಿಯ ಆಡಳಿತಕ್ಕೆ ಒಳಪಟ್ಟಿದೆ. ಮೀನುಗಾರಿಕಾ ಸಚಿವರಾದ ನಂತರ ಮೀನುಗಾರರ ಸಮಸ್ಯೆಯನ್ನು ಆಲಿಸಿ ಪರಿಹಾರ ತೊಡಗಿಸಿಕೊಳ್ಳುವಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮೀನುಗಾರರು ಅನುಭವಿಸ್ತಾ ಇರುವ ಹಲವಾರು ಸಮಸ್ಯೆಗಳು ಬಂದರಿನಲ್ಲಿ ಹೂಳು ತುಂಬಿದ್ದು ಮೀನುಗಾರಿಕಾ ಬೋಟ್ ಸಂಚಾರಕ್ಕೆ ಅಡಚಣೆ ಉಂಟಾಗ್ತಾ ಇದೆ. ಬಂದರಿನಲ್ಲಿ ಮೀನುಗಾರಿಕಾ ಬೋಟ್ಗಳಿಗೆ ನಿಲ್ಲುವುದಕ್ಕೆ ಸ್ಥಳಾವಕಾಶ ಇಲ್ಲ. ಜೊತೆಗೆ ಪ್ರವಾಸೋದ್ಯಮ ಅಭಿವೃದ್ಧಿ ಇವರ ಮುಂದಿರುವ ಸವಾಲುಗಳು ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಉಡುಪಿ ಜಿಲ್ಲೆಯ ಅಭಿವೃದ್ಧಿಯ ಜೊತೆಗೆ ಸರ್ಕಾರದ ಅನುದಾನ ಸಮರ್ಪಕವಾಗಿ ಬಳಕೆಯಾಗುವ ಕೆಲಸ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಜನತೆಯ ಮನಸ್ಸು ಅರ್ಥ ಮಾಡಿಕೊಂಡು ತನ್ನ ಹುದ್ದೆಯನ್ನ ಸಮರ್ಥವಾಗಿ ನಿಭಾಯಿಸ್ತಾ ಇರುವ ಅಂಗಾರರಿಗೆ ನಮ್ಮದು ಒಂದು ಹ್ಯಾಟ್ಸ್ ಆಫ್. ಪ್ರಮೋದ್ ಸುವರ್ಣ ಕಟ್ಪಾಡಿ, ನಮ್ಮ ಕುಡ್ಲ ನ್ಯೂಸ್, 24x7 ಉಡುಪಿ.